ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಮನೀಗ ನೋಡೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ. ಮೊದಲನೇದಾಗಿ ಮೇಷರಾಶಿ, ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಪಡೆಯುತ್ತೀರಿ. ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ. ವ್ಯಾಪಾರದಲ್ಲಿ ಹೆಚ್ಚಳ ಕಂಡು ಬರಲಿದೆ. ಹೂಡಿಕೆ ಇತ್ಯಾದಿಗಳು ಮಂಗಳಕರವಾಗಿರುತ್ತದೆ. ವೃಷಭ ರಾಶಿ, ಕೆಲಸದಲ್ಲಿ ಸಹೋದ್ಯೋಗಿಗಳು ನಿಮ್ಮನ್ನ ಬೆಂಬಲಿಸುತ್ತಾರೆ. ಸ್ತ್ರೀಯರ ಕಡೆಯಿಂದ ಲಾಭಗಳಿರುತ್ತವೆ, ಅಜ್ಞಾತ ಭಯವಿರುತ್ತದೆ, ಲಾಭದ ಅವಕಾಶಗಳು ಬರಲಿವೆ. ನೀವು ಪಾಲುದಾರರಿಂದ ಬೆಂಬಲವನ್ನ ಪಡೆಯುತ್ತೀರಿ. ಮಿಥುನ ರಾಶಿ, ವ್ಯವಹಾರಗಳಲ್ಲಿ ಆತುರ ಬೇಡ. ಯಾವುದೇ ಅಪರಿಚಿತರನ್ನ ಅತಿಯಾಗಿ ನಂಬಬೇಡಿ. ಆದಾಯ ಹೆಚ್ಚಾಗಲಿದೆ. ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಯೋಜನೆ ರೂಪಿಸಲಾಗುವುದು. ಕರ್ಕಾಟಕ ರಾಶಿ, ಕೆಲವು ದೊಡ್ಡ ಲಾಭವಾಗಬಹುದು. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಅದೃಷ್ಟವು ಅತ್ಯಂತ ಅನುಕೂಲಕರವಾಗಿದೆ. ಲಾಭ ಪಡೆಯಿರಿ, ಗಾಯ ಮತ್ತು ರೋಗವನ್ನ ತಪ್ಪಿಸಿ. ಸಿಂಹ ರಾಶಿ, ಯಾವುದೇ ತಪ್ಪಿನ ಪರಿಣಾಮವನ್ನ ನೀವು ಅನುಭವಿಸಬೇಕಾಗಬಹುದು. ಆತುರ ಮತ್ತು ಅಸಡ್ಡೆ ಮಾಡಬೇಡಿ. ಅಜ್ಞಾತ ಭಯವು ನಿಮ್ಮನ್ನ ಕಾಡುತ್ತದೆ. ಅಳೆಯ ರೋಗವು ಮರುಕಳಿಸಬಹುದು. ನೂಕು ನುಗ್ಗಲು ಇರುತ್ತದೆ. ಕನ್ಯಾ ರಾಶಿ, ವಿದ್ಯಾರ್ಥಿ ವರ್ಗವು ಯಶಸ್ಸನ್ನ ಸಾಧಿಸುತ್ತದೆ. ಕೆಲವು ಕಾರ್ನಿವಲ್ಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ. ನೀವು ರುಚಿಕರವಾದ ಆಹಾರವನ್ನ ಆನಂದಿಸುವಿರಿ. ಸಂತೋಷ ಇರುತ್ತದೆ. ತುಲಾರಾಶಿ, ಆದಾಯದಲ್ಲಿ ಖಚಿತತೆ ಇರುತ್ತದೆ. ವಹಿವಾಟಿನಲ್ಲಿ ವಿಶೇಷ ಕಾಳಜಿ ವಹಿಸಿ. ಮಾತಿನಲ್ಲಿ ಅಗುರವಾದ ಪದಗಳನ್ನ ಬಳಸುವುದನ್ನ ತಪ್ಪಿಸಿ. ನೀವು ದುಃಖದ ಸುದ್ದಿಯನ್ನ ಸ್ವೀಕರಿಸಬಹುದು. ವೃಶ್ಚಿಕ ರಾಶಿ, ಯಾರೊಂದಿಗಾದರೂ ಅನಗತ್ಯ ವಿವಾದ ಉಂಟಾಗಬಹುದು. ಅನಾವಶ್ಯಕ ಓಡಾಟ ಇರುತ್ತದೆ. ಕೆಲಸದಲ್ಲಿ ವಿಳಂಬವಾಗಲಿದೆ. ಆತಂಕ ಮತ್ತು ಉದ್ವೇಗ ಇರುತ್ತದೆ. ಹಳೆಯ ರೋಗವು ಮರುಕಳಿಸಬಹುದು. ನೀವು ಕೆಲವು ದೊಡ್ಡ ಸಮಸ್ಯೆಯನ್ನ ಎದುರಿಸಬಹುದು. ಧನಸ್ಸು ರಾಶಿ, ಆದಾಯ ಹೆಚ್ಚಾಗಲಿದೆ. ಶೌರ್ಯ ಹೆಚ್ಚಲಿದೆ. ಕೆಲವು ದೊಡ್ಡ ಕೆಲಸಗಳನ್ನ ಮಾಡಲು ಒಲವು ಇರುತ್ತದೆ. ವ್ಯಾಪಾರದಲ್ಲಿ ಹೆಚ್ಚಳ ಕಂಡು ಬರಲಿದೆ. ನಿಮ್ಮ ಕೆಲಸದಲ್ಲಿ ನೀವು ಪ್ರಶಂಸೆಯನ್ನ ಸ್ವೀಕರಿಸುತ್ತೀರಿ. ಮಕರ ರಾಶಿ, ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಲಾಭವಾಗಲಿದೆ. ಗಾಯ ಮತ್ತು ರೋಗವನ್ನ ತಪ್ಪಿಸಿ. ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ. ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗಬಹುದು. ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ. ಕುಂಭರಾಶಿ, ವ್ಯಾಪಾರದಲ್ಲಿ ಲಾಭದಾಯಕವಾಗಲಿದೆ. ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ. ಆದಾಯ ಹೆಚ್ಚಾಗಲಿದೆ. ಸ್ನೇಹಿತರೊಂದಿಗೆ ಮನರಂಜನೆಯಿಂದ ಸಮಯ ಕಳೆಯುವಿರಿ. ಎಚ್ಚರ ತಪ್ಪಬೇಡಿ. ಮೀನರಾಶಿ, ಒಳ್ಳೆಯ ಸುದ್ದಿ ಸಿಗಲಿದೆ. ಮನೆಗೆ ಅತಿಥಿಗಳು ಆಗಮಿಸುವರು. ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ವಿವೇಚನೆಯಿಂದ ವರ್ತಿಸಿ. ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ. ಸ್ನೇಹಿತರಿಂದ ಬೆಂಬಲ ಸಿಗಲಿದೆ. ಇದಾಗಿತ್ತು ಇವತ್ತಿನ ರಾಶಿಫಲಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.